ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್. ವಿಡಿಯೋಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲಂದರೆ ದಯವಿಟ್ಟು ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿ, ನೋಟಿಫಿಕೇಷನ್ ಬರುತ್ತೆ ಹೊಸ ವಿಡಿಯೋದು. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು 3ನೇ ತರಗತಿ ಕನ್ನಡ ಭಾಗ 1ರಲ್ಲಿ ಬರುವಂತಹ ರೂಪಣಾತ್ಮಕ ಪರೀಕ್ಷೆ 1. ಸೊ ಇಲ್ಲಿ ನಾವು ಜೂನ್ ಮತ್ತು ಜುಲೈ 2 ತಿಂಗಳನ್ನು ಬಳಸಿಕೊಂಡು ನಾವಿಲ್ಲಿ ರೂಪಣಾತ್ಮಕ 1ನ್ನು ನಡೆಸಬೇಕಾಗತ್ತೆ. ಸೊ ಯಾವ ರೀತಿ ನಾವು ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಬೇಕು ಅಂತ ನೋಡೋಣ. ಇಲ್ಲಿ ಕಲಿಕಾ ಫಲಗಳನ್ನು ಆಧರಿಸಿ ಮಾದರಿ ಪ್ರಶ್ನೆ ಪತ್ರಿಕೆ ಚರ್ಚಿಸೋಣ. ಸೊ ಇದು ವಿಷಯ ಕನ್ನಡ 3ನೇ ಏಣಿ, ರೂಪಣಾತ್ಮಕ ಮೌಲ್ಯಮಾಪನ 1, ಅಂಕಗಳು 15. ಸೊ 15 ಅಂಕಗಳನ್ನು ಬಳಸಿಕೊಂಡು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಚರ್ಚಿಸೋಣ. ಸೊ ಫಸ್ಟ್ ಕ್ವೆಶನ್ ಬಂದು, ಚಿತ್ರ ನೋಡಿ ಮಾತನಾಡು. ಸೊ ಇದು ಪೇಜ್ ನಂಬರ್ 38ರಲ್ಲಿ ಬರುತ್ತೆ ಈ ಪ್ರಶ್ನೆ, 2 ಅಂಕಗಳಿಗೆ. ಸೊ ಇಲ್ಲಿ ನೀವು ಕಾಣ್ಬೋದು, ಮಗು ಚಿತ್ರವನ್ನು ನೋಡಿ ಅದರ ಬಗ್ಗೆ ತನಗೆ ತಿಳಿದದ್ದನ್ನು ಮಾತನಾಡಬೇಕಾಗುತ್ತೆ. ಇದಕ್ಕೆ 2 ಅಂಕ. 2ನೇ ಪ್ರಶ್ನೆ 3 ಅಂಕಗಳಿಗೆ, ಕೆಳಗಿನ ಪದಗಳನ್ನು ಓದಿ ಅರ್ಥ ಬರೆಯಿರಿ. ಸೊ 3 ಪದಗಳೇ ಕೊಟ್ಟಿದೆ, 3 ಪದಗಳಿಗೆ ಅರ್ಥವನ್ನು ಬರೀಬೇಕು 3 ಅಂಕಗಳಿಗೆ. 3ನೇ ಪ್ರಶ್ನೆ, ಕೊಟ್ಟಿರುವ ಪದಗಳನ್ನು ಬಳಸಿ ವಾಕ್ಯ ರಚನೆ ಮಾಡು 2 ಅಂಕಗಳಿಗೆ. ಹವ್ಯಾಸ ಮತ್ತು ಅರಣ್ಯ ಈ ಪದಗಳನ್ನು ಬಳಸಿ ವಾಕ್ಯ ರಚನೆ ಮಾಡಬೇಕು. ಸೊ 4ನೇ ಪ್ರಶ್ನೆ, ಕೆಳಗಿನ ಚಟುವಟಿಕೆಗಳನ್ನು ಓದಿ ನಿನಗೆ ಇಷ್ಟವಿಲ್ಲದ ಅಂಶಗಳಿಗೆ ವೃತ್ತ ಹಾಕು ಅಂತ ಇದೆ. ಸೊ ಕೆಳಗಡೆ ಅಂಶಗಳನ್ನು ಕೊಟ್ಟಿದ್ದೀವಿ, ಮಗು ಯಾವ ಅಂಶ ಇಷ್ಟ ಇಲ್ಲ ಅದಕ್ಕೆ ವೃತ್ತವನ್ನು ಹಾಕಬೇಕಾಗುತ್ತೆ. ಸೊ ನೆಕ್ಸ್ಟ್ 5ನೇ ಕ್ವೆಶ್ಚನ್, ಹೊಂದಿಸಿ ಬರೆ 3 ಅಂಕಗಳ ಪ್ರಶ್ನೆ ಇದು. ಪದಗಳನ್ನು ಎ ಗುಂಪಿನಲ್ಲಿರುವಂಥ ಪದಗಳನ್ನು ಬಿ ಗುಂಪಿಗೆ ಹೊಂದಿಸಿ ಬರೀಬೇಕಾಗತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ, ಸೊ ಒಗಟುಗಳು, 3 ಒಗಟುಗಳನ್ನು ಕೊಟ್ಟಿದ್ದೀನಿ. ಸೊ ಮಕ್ಕಳು ಒಗಟುಗಳನ್ನು ಬಿಡಿಸಿ ಉತ್ತರವನ್ನು ಕಂಡುಕೊಳ್ಬೇಕು, ಇದಕ್ಕೆ 3 ಅಂಕ. ಸೊ ಈ ರೀತಿಯಾಗಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸೆಟ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.